Hey guys, welcome to Kushiyagi Studios. Nam channel alli idu first technology video. Technology bagge video maadi ant kelta idre, so idu first attempt. Idu varigu comedy video nortta idri, so inmel tech include martivi, hage travel kuda hige support martta idri. So ee video bandu recent agi OnePlus 7 Pro phone thondvi Ramyage. So idru bagge ondu complete unboxing, good overview kodana anta. ನಾನು ತುಂಬ ವರ್ಷದಿಂದ ಐಫೋನ್ ಯೂಸ್ ಮಾಡ್ತಿದ್ದೆ, ಸೊ ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ನು ಹೈಲೈಟ್ಸ್ ಏನು ಈ ಫೋನ್ದು, ವೆದರ್ ಇಟ್ಸ್ ವರ್ತ್ ಇಟ್ ಟು ಪೇ ಅರೌಂಡ್ 50,000 ರುಪೀಸ್ ಆಗುತ್ತೆ ಈ ಫೋನು, ಸೊ ವೆದರ್ ಇಟ್ಸ್ ವರ್ತ್ ಇಟ್ ಆರ್ ನಾಟ್ ಅಂತ ಒಂದು ಗುಡ್ ಓವರ್ ವ್ಯೂ ರಿವ್ಯೂ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇದು ಯಾವುದೇ ರೀತಿಯ ಸ್ಪಾನ್ಸರ್ಡ್ ವೀಡಿಯೋ ಅಲ್ಲ, ಸೊ ನಾವೇ ಅಮೆಝಾನಲ್ಲಿ ತೊಗೊಂಡಿರೋದು, ಸೊ ಇದೊಂಥರ ಹಾನೆಸ್ಟ್ ಫೀಡ್ಬ್ಯಾಕ್ ಆ್ಯಂಡ್ ರಿವ್ಯೂ ಅಂತಲೇ ತಿಳ್ಕೊಬೋದು. ಒನ್ ಪ್ಲಸ್ ಬಗ್ಗೆ ಹೇಳಬೇಕು ಅಂದರೆ ಲಾಸ್ಟ್ ಕಪಲ್ ಆಫ್ ಇಯರ್ಸಿಂದ ಫ್ಲಾಗ್ಶಿಪ್ ಕಿಲ್ಲರ್ ಫೋನ್ಸ್ ಅಂತ ರಿಲೀಸ್ ಮಾಡ್ತಿದ್ದಾರೆ, ಅಂದರೆ ತುಂಬ ಹೈ ಎಂಡ್ ಸ್ಯಾಮ್ಸಂಗ್ ಐಫೋನಲ್ಲಿ ಏನಿರುತ್ತೆ ಫೀಚರ್ಸು ಅದನ್ನು ಇವರು ತುಂಬ ಕಡಿಮೆ ಬೆಳಗ್ಗೆ ಅವ್ರ ಫೋನಲ್ಲಿ ಲಾಂಚ್ ಮಾಡ್ತಿದ್ರು. ಇದು 50,000 ಕಮ್ಮಿ ಅಲ್ಲ, ಸೊ ಇದರಲ್ಲಿ ಅವ್ರದ್ದು ಒಂದು ಪ್ರೀಮಿಯಂ ರೇಂಜ್ ಫೋನ್ ಲಾಂಚ್ ಮಾಡಿದ್ದಾರೆ. ಸೊ ಇದಕ್ಕೆ ಮುಂಚೆ ಇದ್ದಿದ್ದು ಒನ್ ಪ್ಲಸ್ 660 ಅವೆಲ್ಲ ಇನ್ನು ಲೋವರ್ ರೇಂಜ್ ಅರೌಂಡ್ 30,000-40,000 ಇರ್ತಿತ್ತು. ಸೊ ಈ ಫೋನು ವೆದರ್ ಇಟ್ಸ್ ವರ್ತ್ 50,000 ಆರ್ ನಾಟ್, ಏನೇನು ಫೀಚರ್ಸ್ ಇದೆ ಅಂತ ಇವಾಗ ನೋಡೋಣ ಬನ್ನಿ. ಅಮೆಝಾನಲ್ಲಿ ತೊಗೊಂಡಾಗ ಈ ರೀತಿ ಫುಲ್ ಸೀಲ್ಡ್ ಪ್ಯಾಕೇಜಲ್ಲಿ ಬರುತ್ತೆ. ಇಲ್ಲಿ ಬರೀದಾರೆ ನೋಡಿ, ಡು ನಾಟ್ ಅಕ್ಸೆಪ್ಟ್ ಟ್ಯಾಂಪರ್ಡ್ ಅಂತ. ಇಲ್ಲಿ ನೋಡಬೇಕು 1, 2, 3 ನಂಬರ್ಸ್ ಇರುತ್ತೆ, ಇಲ್ಲಿ 4, 5, 6 ಇರುತ್ತೆ. ಸೊ ಎಲ್ಲಿ ಏನು ಡ್ಯಾಮೇಜ್ ಆಗ್ದಂಗೆ ಅಥವಾ ನಂಬರ್ಸ್ ಕಾಣಿಸ್ದಂಗೆ ಇದ್ದರೆ ಪ್ಯಾಕೇಜ್ ರಿಟರ್ನ್ ಮಾಡಬೇಕಾಗುತ್ತೆ. ಮೇಲೂ ಕೂಡ ಈ ರೀತಿ ಫುಲ್ ಸೀಲ್ಡ್ ಪ್ಯಾಕಲ್ಲಿ ಬರುತ್ತೆ, ಎಲ್ಲೂ ಟೇಪ್ ಹಾಕಿರಲ್ಲ. ಸೊ ಟೇಪ್ ಹಾಕಿದರೆ ಮೋಸ್ಟ್ ಲೈಕ್ಲಿ ಅದನ್ನು ಟ್ಯಾಂಪರ್ ಮಾಡಿದ್ದಾರೆ ಅಂತ. ಈ ಥರ ಬ್ಲೂ ಲೈನಲ್ಲಿ ಒಂದು ಸೀಲ್ಡ್ ಪ್ಯಾಕೇಜ್ ಬರುತ್ತೆ. ಒಳಗಡೆ ಬಬಲ್ ರ್ಯಾಪ್ ಇದೆ, ಸೊ ಏನೂ ಆಗಲ್ಲ. ಇದು ನಾವು ಕಟ್ ಮಾಡಿರೋದು ಓಪನ್ ಮಾಡೋಕ್ಕೆ, ಇಲ್ಲಾಂದರೆ ಎತ್ತರ ಫುಲ್ ಸೀಲ್ಡ್ ಬರುತ್ತೆ. ಇವಾಗ ಅನ್ಬಾಕ್ಸಿಂಗ್ ಮಾಡಿ ಈ ಬಾಕ್ಸಲ್ಲಿ ಏನೇನು ಕಂಟೆಂಟ್ಸ್ ಇದೆ ಅಂತ ನೋಡೋಣ. ಈ ಬಾಕ್ಸಲ್ಲಿ ನಿಮಗೆ ಒನ್ ಪ್ಲಸ್ 7 ಪ್ರೋ ಫೋನು, ವಾಪ್ ಚಾರ್ಜ್ 30 ಪವರ್ ಅಡಾಪ್ಟರು, ಯು ಎಸ್ ಪಿ ಟೈಪ್ ಸಿ ಕೇಬಲು, ಕ್ವಿಕ್ ಸ್ಟಾರ್ಟ್ ಗೈಡ್, ಒಂದು ವೆಲ್ಕಮ್ ಲೆಟರ್, ಸೇಫ್ಟಿ ಆ್ಯಂಡ್ ವಾರಂಟಿ ಕಾರ್ಡ್, ನಾವು ಒನ್ ಪ್ಲಸ್ ಅವ್ರದ್ದು ಲೋಗೋ ಸ್ಟಿಕ್ಕರ್ ಇದೆ, ಹಾಗೆ ಕೇಸ್, ಸ್ಕ್ರೀನ್ ಪ್ರೊಟೆಕ್ಟರ್ ಪ್ರೀ ಅಪ್ಲೈಡ್ ಬರುತ್ತೆ ಬಟ್ ವೆರಿ ಥಿನ್ ಲೇಯರ್, ಹಾಗೆ ಸಿಮ್ ಟ್ರೇ ಎಜೆಕ್ಟರ್. ಫ್ಲ್ಯಾಗ್ಶಿಪ್ ಕಿಲ್ಲರ್ ಅಂದಮೇಲೆ ಪ್ರಾಡಕ್ಟು ತುಂಬ ಪ್ರೀಮಿಯಮ್ ಇರಬೇಕು, ಸೊ ಬಾಕ್ಸಿಂಗು ಕೂಡ ತುಂಬ ಚೆನ್ನಾಗೇ ಇದೆ. ಸೊ ಫಸ್ಟು ಇದೊಂದು ವೆಲ್ಕಮ್ ಕಿಟ್ ಥರ, ನೆವರ್ ಸೆಟಲ್ ಅವ್ರದ್ದು ಬ್ರ್ಯಾಂಡ್ ನೇಮ್ಸ್ ಇದು. ಫೋನ್ ಸ್ವಲ್ಪ ದೊಡ್ಡದೇ ಅನಿಸುತ್ತೆ, ಕೈಯಲ್ಲಿ ಫಿಟ್ ಆಗುತ್ತೆ. ಫುಲ್ ಎಚ್ ಟು ಎಚ್ ಡಿಸ್ಪ್ಲೇ, ಸೊ ತುಂಬ ಚೆನ್ನಾಗಿದೆ. ನಾವು ತೊಗೊಂಡಿದ್ದು ಬ್ಲೂ ಕಲರೂ ತುಂಬ ರಿಚ್ ಲುಕ್ ಇದೆ. ಫುಲ್ 6.6 ಇಂಚ್ ಡಿಸ್ಪ್ಲೇನೇ ಒನ್ ಆಫ್ ದಿ ಹೈಲೈಟ್ಸು ಫೋನ್ದು. ಹಾಗೆ ಇನ್ನೊಂದು ಹೇಳಬೇಕಂದ್ರೆ ಇದು ಆ್ಯಕ್ಚುಲಿ ವಾಟರ್ ಪ್ರೂಫ್, ಹೈಲೈಟ್ ಮಾಡಿಲ್ಲ, ಬಟ್ ಸಿಂಕಲ್ಲಿ ಇಲ್ಲ ಬಕೆಟ್ ಕಿಕೆಟಲ್ಲಿ ಬಿದ್ದರೆ ಅಷ್ಟು ವಾಟರ್ ತಡ್ಕೊಳುತ್ತೆ, ಸೊ ಡೆಫಿನೆಟ್ಲಿ ರೈನ್ ಪ್ರೂಫ್. ನೋಡೋಕ್ಕೆ ತುಂಬ ಸ್ಲೀಕಾಗಿ ನೀಟಾಗಿದೆ, ಸೊ ಫಸ್ಟ್ ಲುಕ್ ಡೆಫಿನೆಟ್ಲಿ ಇಂಪ್ರೆಸ್ ಆಗುತ್ತೆ. ಬಾಕ್ಸಲ್ಲಿ ಇನ್ನೇನೇನಿದೆ ಅಂತ ನೋಡೋಣ ಬನ್ನಿ. ಇದು ಯು ಎಸ್ ಬಿ ಟೈಪ್ ಸಿ ಕೇಬಲ್ ಚಾರ್ಜರ್ಗೆ, ಇದು ವಾಪ್ 30 ಚಾರ್ಜರ್, ಇದು ಅದು ವೆಲ್ಕಮ್ ಕಿಟ್. ಸೊ ಒಂದು ವೆಲ್ಕಮ್ ನೋಟ್ ಇದೆ, ನೆವರ್ ಸೆಟಲ್ ಅವ್ರದ್ದು ಲೋಗೋ ಸ್ಟಿಕ್ಕರ್ ಇದೆ, ಹಾಗೆ ಸಿಮ್ ಎಜೆಕ್ಟರ್, ಇದು ಇನ್ಸ್ಟ್ರಕ್ಷನ್ ಆ್ಯಂಡ್ ಸೇಫ್ಟಿ ಮ್ಯಾನ್ಯುಲ್. ಸೊ ವೆಲ್ಕಮ್ ಕಿಟ್ ಹಿಂದ್ಗಡೆ ಆ್ಯಕ್ಚುಲಿ ಅವ್ರದ್ದು ಪೀಟ್ ಅವ್ರ ಸಿಇಒದು ಇನ್ವಿಟೇಷನ್ ಲೆಟರ್ ಇದೆ. ಒನ್ ಪ್ಲಸ್ ಅವರೇ ಒಂದು ಪ್ರೊಟೆಕ್ಟಿವ್ ಕೇಸ್ ಕೂಡ ಕೊಟ್ಟಿದ್ದಾರೆ, ಟ್ರಾನ್ಸ್ಪರೆಂಟು, ಗಟ್ಟಿ ಇದೆ, ಪರವಾಗಿಲ್ಲ, ಚೆನ್ನಾಗಿದೆ. ಫೋನ್ ಬಗ್ಗೆ ಹೇಳಬೇಕಂದ್ರೆ ಕ್ವಾಲ್ಕಾಮ್ ಸ್ನಾಪ್ಡ್ರ್ಯಾಗನ್ 855 ಪ್ರೊಸೆಸರ್ ಇದೆ, ಸೊ ಫಾಸ್ಟಾಗೇ ಇದೆ. ಮೂರು ಕಲರಲ್ಲಿ ಬರುತ್ತೆ, ಮಿರರ್ ಗ್ರೇ, ನೆಬುಲಾ ಬ್ಲೂ ಮತ್ತು ಆಲ್ಮಂಡ್ ಅಂತ. ಬ್ಯಾಕ್ ಮೆಟೀರಿಯಲನ್ನು 3D ಗೊರಿಲ್ಲಾ ಗ್ಲಾಸ್ ಇದೆ, ಸೊ ಸ್ವಲ್ಪ ಸ್ಟರ್ಡಿ ಅಂತಲೇ ಹೇಳ್ಬೋದು. ಇಲ್ಲಿ ಪವರ್ ಬಟನ್ ಇದೆ, ಹಾಗೆಯೇ ವೈಬ್ರೇಟರ್ ಆರ್ ನಾರ್ಮಲ್ ಮೋಡ್ ಸ್ವಿಚ್ ಮಾಡೋದು. ಮೇಲ್ಗಡೆ ಪಾಪ್ ಅಪ್ ಕ್ಯಾಮ್ರಾ, ಹಾಗೆ ಒಂದು ಚಿಕ್ಕ ಸ್ಪೀಕರ್,
ಈ ಸೈಡು ವಾಲ್ಯೂಮ್ ಕಂಟ್ರೋಲ್ ಇದೆ, ಕೆಳಗಡೆ ತಿರ್ಗಾ ಸ್ಟೀರಿಯೋ ಸ್ಪೀಕರ್ ಮತ್ತು ಸಿಮ್ ಎಜೆಕ್ಟರ್. ರ್ಯಾಮ್ ಬಗ್ಗೆ ಹೇಳಬೇಕಂದ್ರೆ ಒಂದು 6 GB ಬರುತ್ತೆ, 8 GB ಮತ್ತು 12 GB. ಸೊ ನಾವು ತೊಗೊಂಡಿರೋದು 8 GB ರ್ಯಾಮ್. 12 GB ಮೋಸ್ಟ್ಲಿ ಗೇಮಿಂಗ್ ಯಾರ್ಯಾರು ಮಾಡ್ತಾರೆ ಅವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಅನಿಸುತ್ತೆ. ನಮಗೆ 8 GB ಸಾಕು ಅನಿಸ್ತು, ಸೊ ತೊಗೊಂಡ್ವಿ. ಕೆಪಾಸಿಟಿ ಹೇಳಬೇಕಂದ್ರೆ 128 GB ಇಂಟರ್ನಲ್ ಸ್ಟೋರೇಜ್ ಅಥವಾ 256, ಇದು 256 GB ಫೋನ್. ಡಿಸ್ಪ್ಲೇ ಬಗ್ಗೆ ಹೇಳಬೇಕಂದ್ರೆ 6.6 inch ಫುಲ್ ಸ್ಕ್ರೀನ್ ಇದೆ. ಆ್ಯಕ್ಚುಲಿ ಕ್ಯಾಮ್ರಾ ಸ್ಲಾಟು ಇಲ್ಲ, ಸೊ ಫುಲ್ ಸ್ಕ್ರೀನಲ್ಲಿ ನಿಮಗೆ ಡಿಸ್ಪ್ಲೇ ಇರುತ್ತೆ. ಫ್ಲೂಯಿಡ್ ಅಮೋಲೆಡ್ ಇದೆ, 90Hz ರಿಫ್ರೆಶ್ ರೇಟ್ ಇದೆ. ಸೊ ಒನ್ ಆಫ್ ದಿ ಹೈಯೆಸ್ಟ್ ಇನ್ ದ ಇಂಡಸ್ಟ್ರಿ ಅಂತ ಹೇಳ್ಬೋದು. ಎಸ್ಪೆಷಲಿ ಅಗೇನ್ ಗೇಮಿಂಗ್ ಆಡೋರಿಗೆ ತುಂಬ ಯೂಸ್ ಆಗುತ್ತೆ. ಅದು ಬಿಟ್ಟು ಬೇರೆಯವ್ರಿಗೆ ಐ ಥಿಂಕ್ ಇನ್ ಟರ್ಮ್ಸ್ ಆಫ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗುತ್ತೆ, ಅದರ್ವೈಸ್ ನಾಟ್ ಮಚ್ ಆಫ್ ಯೂಸ್. ಐಫೋನ್ ಕಂಪೇರ್ ಮಾಡಿದ್ರೆ ಸ್ಕ್ರೀನು ತುಂಬ ದೊಡ್ಡದೇ ಇದೆ. ಇದು ಐಫೋನ್ ಎಕ್ಸಸ್, ಸೊ ಮ್ಯಾಕ್ಸ್ ಸೇಮ್ ಸೈಜ್ ಬರ್ಬೋದು. ಸೊ ಎಕ್ಸಸ್ಗಿಂತ ಆಲ್ಮೋಸ್ಟ್ 10-12% ದೊಡ್ಡದೇ ಇದೆ ಅಂತ ಹೇಳ್ಬೋದು ಸ್ಕ್ರೀನು. ಫಿನಿಶ್ ಆ್ಯಂಡ್ ಲುಕ್ ವೈಸ್ ಆಲ್ಮೋಸ್ಟ್ ಕಂಪೇರಬಲ್ ಟು ಐಫೋನೇ. ಈವನ್ ಬ್ಯಾಕ್ ಕೂಡ ಚೆನ್ನಾಗಿದೆ. ಎಚ್ ಟು ಎಚ್ 6.6 inch ಸ್ಕ್ರೀನ್ ತುಂಬ ದೊಡ್ಡ ಸ್ಕ್ರೀನೇ ಅನಿಸುತ್ತೆ. 90Hz ರಿಫ್ರೆಶ್ ರೇಟ್ ಇರೋದ್ರಿಂದ ಸ್ವಿಚಿಂಗ್ ಬಿಟ್ವೀನ್ ಸ್ಕ್ರೀನ್ಸು ಅಥವಾ ಸ್ಕ್ರಾಲಿಂಗ್ ಎಲ್ಲ ತುಂಬ ಸ್ಮೂತ್ ಆಗಿರುತ್ತೆ. ಬೈ ಡಿಫಾಲ್ಟ್ ಆಕ್ಸಿಜನ್ ಓಎಸ್ ಆಂಡ್ರಾಯ್ಡ್ 9 ಪ್ರೀ ಇನ್ಸ್ಟಾಲ್ಡ್ ಬರುತ್ತೆ, ತೊಗೊಂಡ್ಮೇಲೆ ಅಪ್ಗ್ರೇಡ್ ಮಾಡ್ಕೋಬೋದು. ವಿಡಿಯೋ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಹೆಚ್ ಟು ಹೆಚ್ ಡಿಸ್ಪ್ಲೇ ಇರೋದ್ರಿಂದ ಸೊ ಫುಲ್ ಫೋನಲ್ಲಿ ಆಲ್ಮೋಸ್ಟ್ ವಿಡಿಯೋನೇ ಕವರ್ ಆಗುತ್ತೆ. ಈಗ ಕ್ಯಾಮ್ರಾ ಸ್ಲಾಟು ಇಲ್ಲ, ಸೊ ಹೆಚ್ ಟು ಹೆಚ್ ನೋಡ್ಬೋದು, ಕ್ಲೀನಾಗಿ ಫುಲ್ ವಿಡಿಯೋ ಕಾಣಿಸುತ್ತೆ. ಸ್ಕ್ರೀನಲ್ಲಿ ಎಲ್ಲೂ ಬ್ಲ್ಯಾಂಕ್ ಸ್ಪಾಟ್ ಇಲ್ದಂಗೆ ಫುಲ್ ಸ್ಕ್ರೀನ್ ಕಾಣಿಸೋದ್ರಿಂದ ಒಂಥರ ರಿಚ್ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಮೂವೀಸು ಗೇಮ್ಸ್ ಆಡಬೇಕಾದ್ರೆ. ಸೌಂಡು ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಡಾಲ್ಬಿ ಅಟ್ಮೋಸ್ ಇರೋದ್ರಿಂದ. ಸೌಂಡ್ ಡೆಮೋ ಆಮೇಲೆ ತೋರಿಸ್ತೀನಿ, ಬಟ್ ಓವರಾಲ್ ಸ್ಕ್ರೀನ್ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ಇಸ್ ಅಮೇಝಿಂಗ್. OnePlus 7 Pro ಐಫೋನ್ ಎಕ್ಸಸ್ಗೂ 90Hz ರಿಫ್ರೆಶ್ ರೇಟ್ ಡಿಫ್ರೆನ್ಸ್ ನೋಡ್ಬೋದು. ಇಲ್ಲಿ ಕಂಪ್ಯಾರಿಟಿವ್ಲಿ OnePlus Pro ಸ್ಮೂತಲ್ಲಿ ಸ್ಕ್ರಾಲಿಂಗ್ ಇದೆ. ಬೈ ಡಿಫಾಲ್ಟ್ 90Hz ಇರುತ್ತೆ, ಆದರೆ ಬ್ಯಾಟ್ರಿನು ತುಂಬ ಎಳೆಯುತ್ತೆ, ಸೊ 60Hz ಚೇಂಜ್ ಮಾಡ್ಕೋಬೋದು. 60Hz ಮಾಡ್ಕೊಳ್ಳೋದ್ರಿಂದ ಜನರಲ್ ಬ್ರೌಸಿಂಗ್ ಅಥವಾ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ಅಷ್ಟೇನು ಡಿಫ್ರೆನ್ಸ್ ಆಗಲ್ಲ. ಇಲ್ಲಿ ನೋಡ್ಬೋದು ವಿತ್ 60Hz ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಸ್ಕ್ರಾಲ್ ಆಗ್ತಾ ಇದೆ, ಬಟ್ ಮೇ ಬಿ ಫಾರ್ ಗೇಮರ್ಸ್ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಹಾಗೆಯೇ ಟ್ರಿಪಲ್ ಕ್ಯಾಮ್ರಾ ಬರುತ್ತೆ. ಸೊ ಒಂದು 48 MP ಕ್ಯಾಮ್ರಾ, ಒಂದು 8 MP ಝೂಮ್ ಕ್ಯಾಮ್ರಾ, ಇನ್ನೊಂದು 16 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಬರುತ್ತೆ. ಸೊ ಪಾಪ್ಅಪ್ ಕ್ಯಾಮ್ರಾ ಹೀಗೆ ಬರುತ್ತೆ, ಫಾಸ್ಟ್ ಇದೆ ಅಂತಲೇ ಹೇಳ್ಬೋದು. ಫೋನಲ್ಲಿ ಫೋಟೋಸ್ ಯಾರ್ಯಾರು ತೊಗೊಳೋಕ್ಕೆ ಇಷ್ಟ ಆಗುತ್ತೆ ಅವ್ರಿಗಂತೂ ಈ ಫೋನ್ ತುಂಬ ಇಷ್ಟ ಆಗುತ್ತೆ. 3 cameras ಇರೋದ್ರಿಂದ, ಸೊ ಒಂದು ನಾರ್ಮಲ್ ಕ್ಯಾಮ್ರಾ 48 MP ಫಾರ್ ನಾರ್ಮಲ್ ಫೋಟೋಸ್. ಇಲ್ಲಿ ನೋಡ್ಬೋದು ಇದು ನಾರ್ಮಲ್ ಕ್ಯಾಮ್ರಾಲ್ಲಿ ತೆಗೆದಿರೋ ಫೋಟೋ. ನೆಕ್ಸ್ಟು ವೈಡ್ ಆ್ಯಂಗಲ್, ಸೊ ಫ್ಯಾಮಿಲಿ ಫೋಟೋಸ್ ಗ್ರೂಪ್ ಫೋಟೋಸ್ ತೊಗೊಳೋಕ್ಕೆ ತುಂಬ ಯೂಸ್ ಆಗುತ್ತೆ ವೈಡ್ ಆ್ಯಂಗಲ್. ನೆಕ್ಸ್ಟ್ ಒಂದು ಬಂದು ಝೂಮ್, ಸಿಮಿಲರ್ ಶಾರ್ಟ್ಸ್ ಬೇರೆ ಸೆಟಪ್, ನಾರ್ಮಲ್ ವೈಡ್ ಆ್ಯಂಗಲ್ ಝೂಮ್. ಸೆಲ್ಫಿ ಕ್ಯಾಮ್ರಾ ಬಂದು 16 MP ಫಿಕ್ಸೆಡ್ ಫೋಕಸ್ ಇದೆ. ಸೆಲ್ಫಿ ಕ್ಯಾಮ್ರಾ ಪಾಪ್ಅಪ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ಬಂದು ನೀವು ಫೋಟೋ ತೊಗೊಳೋಕ್ಕೆ. ಸೆಲ್ಫಿ ಫೋಟೋ ಕ್ವಾಲಿಟಿ ಓಕೆ ಅಂತಲೇ ಹೇಳ್ಬೋದು, ಸ್ವಲ್ಪ ವಾಶ್ಡ್ ಔಟ್ ಅನಿಸುತ್ತೆ ಕಲರು, ಬಟ್ ಓವರ್ಆಲ್ ಐ ಥಿಂಕ್ ಓಕೆ ಅಂತ ಹೇಳ್ಬೋದು. ನನಗೆ ತುಂಬ ಇಷ್ಟ ಆದ ಒನ್ ಆಫ್ ದಿ ಫೀಚರ್ ಅಂದರೆ ನೈಟ್ ಮೋಡ್ ಫೋಟೋ. ಸೊ ನೈಟ್ಸ್ಕೇಪ್ ಮೋಡಲ್ಲಿ ಫೋಟೋ ತೆಗೆದಾಗ ಅದು ಅಲ್ಗೋರಿಥಮ್ಸ್ ಯೂಸ್ ಮಾಡಿ ಸ್ವಲ್ಪ ಈವನ್ ತುಂಬ ಕಮ್ಮಿ ಲೈಟ್ ಇದ್ದರೂ ಬ್ರೈಟ್ ಫೋಟೋ ತಕ್ಕೊಡುತ್ತೆ. ಇದು ನಾರ್ಮಲ್ ಫೋಟೋ ವಿತ್ ಲೆಸ್ ಲೈಟ್, ಸೊ ನೈಟ್ಸ್ಕೇಪ್ ಮೋಡಲ್ಲಿ ತೆಗೆದಾಗ ಸೇಮ್ ಫೋಟೋ ಇಷ್ಟು ಬ್ರೈಟ್ ಆಗಿ ಬರುತ್ತೆ, ರಿಯಲಿ ಅಮೇಝಿಂಗ್ ಅಂತ ಹೇಳ್ಬೋದು. ವೆರಿ ಗುಡ್ ಅಲ್ಗೋರಿಥಮ್ ಯೂಸ್ ಮಾಡ್ತಾ ಇದ್ದಾರೆ. ಬೊಕ್ಕೆ ಎಫೆಕ್ಟ್ ಕೂಡ ಪೋರ್ಟ್ರೇಟ್ ಮೋಡಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇದೆ, ಇಲ್ಲಿ ನೋಡ್ಬೋದು.
ಇದರಲ್ಲಿ ಡಿಸ್ಪ್ಲೇಯಲ್ಲೇ ಫಿಂಗರ್ಪ್ರಿಂಟ್ ಸ್ಕ್ಯಾನರ್ ಇದೆ. ಅನ್ಲಾಕಿಂಗು ಫಿಂಗರ್ಪ್ರಿಂಟ್ ಸ್ಕ್ಯಾನರಿಂದ ಫಾಸ್ಟಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಮೈಕ್ರೋಸ್ಕ್ಯಾನ್ಸಲ್ಲಿ ಅನ್ಲಾಕ್ ಆಗುತ್ತೆ, ಸೊ ಫಾಸ್ಟ್ ಇದೆ ಅಂತಲೇ ಹೇಳ್ಬೋದು. ಹಾಗೆಯೇ ಫಿಂಗರ್ ಸ್ವಲ್ಪ ಆ ಕಡೆ ಈ ಕಡೆ ಹಾಕಿದ್ರೆ ಅದು ಫಿಂಗರ್ಪ್ರಿಂಟ್ ಸರಿಯಾಗಿ ಸ್ಕ್ಯಾನ್ ಆಗಲ್ಲ. ಬಟ್ ಅವರು ಅಲ್ಗೋರಿತಮ್ ಅದನ್ನು ಲರ್ನ್ ಮಾಡಿಕೊಂಡು, ಸೊ 2-3 days ಯೂಸ್ ಮಾಡ್ತಾ ಮಾಡ್ತಾ ಅದು ಅನ್ಲಾಕಿಂಗು ಪ್ರಾಪರ್ ಆಗುತ್ತೆ. ಫೇಸ್ ಡಿಟೆಕ್ಷನ್ ಮೋಡು ಪ್ರೈಮರಿ ಬೈ ಡಿಫಾಲ್ಟ್ ಆನ್ ಆಗಿಲ್ಲ ಇದರಲ್ಲಿ, ಸೊ ಫಿಂಗರ್ಪ್ರಿಂಟ್ ಸ್ಕ್ಯಾನರೇ ಮೇನ್ ಇರೋದು. ಬೇಕಂದರೆ ಫೇಸ್ ಡಿಟೆಕ್ಷನ್ ಕೂಡ ಆನ್ ಮಾಡ್ಕೋಬೋದು, ಬಟ್ ಅಗೇನ್ ಫೇಸ್ ಡಿಟೆಕ್ಷನ್ ಆನ್ ಮಾಡಿದ್ರೆ ಅದು ಪಾಪ್ ಅಪ್ ಕ್ಯಾಮ್ರಾ ಬಂದು ನಿಮ್ಮ ಫೇಸ್ ಸ್ಕ್ಯಾನ್ ಮಾಡಿ ಆಮೇಲೆ ಫೋನ್ ಅನ್ಲಾಕ್ ಆಗುತ್ತೆ. ಸೊ ಕಂಪ್ಯಾರಿಟಿವ್ಲಿ ಅಷ್ಟು ಫಾಸ್ಟ್ ಅಲ್ಲ ಅನಿಸುತ್ತೆ, ಸೊ ಫಿಂಗರ್ಪ್ರಿಂಟೇ ಆ್ಯಕ್ಚುಲಿ ಬೆಟರ್ ಅನಿಸುತ್ತೆ ಇದಕ್ಕೆ. ಅದಕ್ಕೆ ಬೈ ಡಿಫಾಲ್ಟೂ ಅವರು ಫಿಂಗರ್ಪ್ರಿಂಟ್ ಸ್ಕ್ಯಾನರ್ನೇ ಹಾಕಿದ್ದಾರೆ. ಸ್ಪೀಕರ್ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ಡ್ಯುವಲ್ ಸ್ಟೀರಿಯೋ ಸ್ಪೀಕರ್ಸ್ ಇದೆ, ಒಂದು ಕೆಳಗಡೆ ಇಲ್ಲಿ, ಹಾಗೆ ಮೇಲ್ಗಡೆ ಇಲ್ಲೊಂದಿದೆ. ಸೊ ನಾಯ್ಸ್ ಕ್ಯಾನ್ಸಲೇಷನ್ ಸಪೋರ್ಟ್ ಇದೆ, ಹಾಗೆ ಡಾಲ್ಬಿ ಅಟ್ಮೋಸ್ ಇದೆ. ಸೊ ಮೂವಿ ಗೇಮ್ ಎಲ್ಲ ಆಡಬೇಕಾದ್ರೆ ಒಂದು ಒಳ್ಳೆ ಒಳ್ಳೆ ಸೌಂಡ್ ಕೇಳಿಸುತ್ತೆ ನಿಮಗೆ. ಡಾಲ್ಬಿ ಸೆಟ್ಟಿಂಗ್ಸ್ ನೋಡ್ಬೋದು ಇಲ್ಲಿ. ಸೊ ಡೈನಾಮಿಕ್ ಅಂದರೆ ಆಟೋಮೆಟಿಕ್, ಏನು ಪ್ಲೇ ಮಾಡ್ತಿದ್ರೆ ಅದ್ರ ಪ್ರಕಾರ ಡಾಲ್ಬಿ ಅಡ್ಜಸ್ಟ್ ಆಗುತ್ತೆ. ಮ್ಯೂಸಿಕ್ ಕೇಳ್ತಿದ್ರೆ ಅದು, ಸೊ ಯೂಶ್ವಲಿ ಡೈನಾಮಿಕ್ ಇಟ್ಕೊಳ್ಳೋದೇ ಬೆಸ್ಟ್ ಅನಿಸುತ್ತೆ. ಡಾಲ್ಬಿ ಸೌಂಡ್ ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳ್ಬೋದು. ಇಲ್ಲೊಂದು ಸ್ಪೀಕರ್ ಇದೆ, ಮೇಲ್ಗಡೆ ಇಲ್ಲೊಂದು ಸ್ಪೀಕರ್ ಇದೆ. ಸೌಂಡ್ ಕ್ಲಾರಿಟಿಲೇ ಗೊತ್ತಾಗ್ತಿದೆ ಅನ್ಸುತ್ತೆ ಡಾಲ್ಬಿ ಎಫೆಕ್ಟ್ ನಿಮಗೆ. ಆಲ್ಮೋಸ್ಟ್ ವೆರಿ ಗುಡ್ ಸೌಂಡ್ ಎಫೆಕ್ಟ್, ಸರೌಂಡ್ ಸೌಂಡ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಇನ್ನು ಬ್ಯಾಟ್ರಿ ಬಗ್ಗೆ ಹೇಳಬೇಕಂದ್ರೆ 4000 mAh ಬ್ಯಾಟ್ರಿ ಇರುತ್ತೆ, ಅದ್ರ ಜೊತೆ ಒನ್ ಪ್ಲಸ್ ಅವ್ರದ್ದು ಡ್ಯಾಶ್ ಚಾರ್ಜರ್ ಇದೆ. ಸೊ 30 minutes ಆಲ್ಮೋಸ್ಟ್ ಒನ್ ಡೇಗೆ ಸಾಕಾಗೋಷ್ಟು ಆಲ್ಮೋಸ್ಟ್ 50% ಆಫ್ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಸೊ ಸೂಪರ್ ಕ್ವಿಕ್ ಅಂತಲೇ ಹೇಳ್ಬೋದು. ಹಾಗೆ 4000 mAh ಇರೋದ್ರಿಂದ ಫುಲ್ ಚಾರ್ಜ್ ಮಾಡಿದ್ರೆ ಆಲ್ಮೋಸ್ಟ್ ಯೂಸೇಜ್ ಪ್ರಕಾರ ಒನ್ ಟು ಟೂ ಡೇಸ್ ತನಕನೂ ಯೂಸ್ ಮಾಡ್ಬೋದು. ನಾವು ಆಲ್ಮೋಸ್ಟ್ 3-4 days ಯೂಸ್ ಮಾಡ್ತಿರೋದ್ರಿಂದ ಸೊ ಬ್ಯಾಟ್ರಿ ಬ್ಯಾಕಪ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂದರೆ ಫಾರ್ ರೆಗ್ಯುಲರ್ ಯೂಸ್ ಕಂಪೇರ್ ಟು ಅದರ್ ಫೋನ್ಸ್. ಆರ್ ನಾನು ಐಫೋನ್ ಯೂಸ್ ಮಾಡೋದ್ರಿಂದ ಸೊ ಅದಕ್ಕೂ ಕಂಪೇರ್ಟಿವ್ಲಿ ಇದು ಸ್ವಲ್ಪ ಲಾಂಗರ್ ಡ್ಯೂರೇಷನ್ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಅದು ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಸಿಮ್ ಕಾರ್ಡ್ ಸ್ಲಾಟ್ ಇಲ್ಲಿದೆ, ಡ್ಯುವಲ್ ಸಿಮ್ ಸಪೋರ್ಟ್ ಇದೆ. ಕಂಪೇರ್ ಟು ಅದರ್ ಫೋನ್ಸ್ 1-2 ಅಂತ ಇರ್ತಲ್ಲ, ಇದರಲ್ಲಿ ಆ್ಯಕ್ಚುಲಿ ಬ್ಯಾಕ್ ಟು ಬ್ಯಾಕ್ ಇದೆ ಸಿಮ್ ಕೇಸು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಓವರಾಲ್ ಒಂದು ಗುಡ್ ಫೋನ್ ಅಂತಲೇ ಹೇಳ್ಬೋದು. ಅರೌಂಡ್ 50K ಕಂಪೇರ್ ಟು ವಾಟ್ ಐಫೋನ್ ಅಥವಾ ಸ್ಯಾಮ್ಸಂಗ್ ಹೈ ಎಂಡ್ ಫೋನ್ ಇರುತ್ತೆ. ಸೊ ಅದರದ್ದೇ ಸಿಮಿಲರ್ ಕ್ವಾಲಿಟೀಸ್, ಇಟ್ಸ್ ನಾಟ್ ದ ಸೇಮ್ ಕ್ವಾಲಿಟಿ, ಐ ಥಿಂಕ್ ಕ್ಲೋಸ್ ಟು ದಟ್ ರೇಂಜ್ ಫೀಚರ್ಸ್ ಇದೆ ಇದರಲ್ಲಿ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಸೊ ಯಾರಾದರೂ ಬೈ ಮಾಡೋಕ್ಕೆ ಯೋಚನೆ ಮಾಡ್ತಾರೆ ಡೆಫಿನೆಟ್ಲಿ ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಅಗೇನ್ ವಿ ಲೈಕ್ ದ ಬ್ಲೂ ಕಲರ್, ತುಂಬ ಚೆನ್ನಾಗಿದೆ ಬ್ಲೂ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಯಾರಾದರೂ ತೊಗೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಒಳ್ಳೆ ಪಾಯಿಂಟರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಅಥವಾ ರಿಲೇಟಿವ್ಸ್ ಯಾರಾದರೂ ತೊಗೊಬೇಕು ಅಂತಿದ್ರೆ ಅವ್ರಿಗೂ ಈ ವಿಡಿಯೋ ಶೇರ್ ಮಾಡಿ, ಹೋಪ್ಫುಲ್ಲಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಗೆ ಏನಾದರೂ ಕ್ವಶನ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ, ನನಗೆ ಆದಷ್ಟು ಗೊತ್ತಾಗೋಷ್ಟು ರೆಸ್ಪಾಂಡ್ ಮಾಡಿ ನಿಮ್ಮ ಕ್ವಶನ್ನ ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ ಫ್ರೆಂಡ್ಸ್, ಅಲ್ಲಿ ತನಕ ಖುಷಿ ಖುಷಿಯಾಗಿರಿ. ಬಾಯ್.